ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ತೇಜಸ್ವಿನಿ. ಇವತ್ತು ಗುರುವಾರ ಐತ್ರಿ. ಮಧ್ಯಾಹ್ನ ಟೈಮಲ್ಲಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎಲ್ಲಿಗೆ ಬಂದೀವಿ ಅಂದ್ರೆ ಮಾರ್ಕೆಟ್ ಒಳಗೆ ಬಂದೇವು ನೋಡ್ರಿ. ಅಪೋಲೋ ಫಾರ್ಮಸಿ ಒಳಗೆ ಕೆಲವೊಂದು ಕೆಮಿಕಲ್ ವಸ್ತುನ ತೊಗೊಳೋದಿತ್ರಿ. ಅದು ತೊಗೊಂಡು ಮತ್ತೀಗ ಮಕ್ಕಳಿಗೆ ನೋಟ್ಬುಕ್ ಬೇಕಾಗಿತ್ರಿ. ಅದಕ್ಕೆ ಬುಕ್ ಸ್ಟಾಲ್ ಅಂಗಡಿಗೆ ಬಂದೀವಿ. ನಮ್ಮ ಮನೆಯವರು ಹೋಗಿ ನೋಟ್ಬುಕ್ ತೊಗೊಂಡು ಬಂದರು ನೋಡ್ರಿ. ತೊಗೊಂಡು ಬಂದಿರಿ. ಹಾಗೆ ಮನೆಗೆ ಬರುವೊಳಗ ಇಲ್ಲೊಂದು ದಾಸವಾಳ ಗಿಡ ಐತ್ರಿ. ಅದಕ್ಕೆ ದಾಸವಾಳ ಹೂವು ಭಾಳ ಅಂದ್ರೆ ಭಾಳ ಹತ್ತಿರ್ತಾವ್ರಿ. ಮಂದಿ ನೋಡಿ ತೊಗೊಂಡು ಹೋಗ್ತಾರ. ಆದ್ರೂ ಇನ್ನೂ ಭಾಳಷ್ಟು ಮಗ್ಗಿಗಳು ಇದ್ದೀವ್ರಿ. ಅದನ್ನು ನೋಡಿ ನಾನು ಕೂಡ ಇಲ್ಲಿ ಗಾಡಿ ನಿಂದ್ರಿಸಿ ಮಗ್ಗಿಗಳು ತೊಗೊಂಡು ಹೋಗ್ತಾ ಇದ್ದೀವಿ. ಇದು ನೀರೊಳಗೆ ಹಾಕಿಟ್ರೆ ನಾಳೆ ಮುಂಜಾನೆ ಹೂವು ಆಗ್ತಾವ್ರಿ ದೇವ್ರಿಗೆ ಏರ್ಸಕ್ಕ. ನೀರನ್ನ ಹಾಕಿಟ್ರೆ ಮುಂಜಾನೆ ಆಗ್ತಾವ್ರಿ ಬೆಳಗ್ಗೆ. ದೇವ್ರಿಗೆ ದಾಸವಾಳ ಹೂವು ಅಂದ್ರೆ ಭಾಳ ಹಾಕ್ಬೇಕ್ರಿ. ಚಲೋ ದಾಸವಾಳ ಹೂವು ದೇವ್ರಿಗೆ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವು ಕೂಡ ಆರಾಮಿದ್ರಿ ಅಂತ ಅನ್ಕೋತೀನಿ. ಮಧ್ಯಾಹ್ನ ಟೈಮಲ್ಲಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ರೀ. ಟೈಮ್ ನೋಡ್ರಿ ಈಗ ಎಷ್ಟು ಗಂಟೆಗೆ ಐತಿ. ಟೈಮಿಂಗ 1 ಗಂಟೆಗೆ ಐತಿ ನೋಡ್ರಿ. ಮಾರ್ಕೆಟ್ ಒಳಗೆ ಹೋಗಿದ್ವಿ. ಏನೇನು ತೊಗೊಂಡು ಬಂದೇವು ಅಂದ್ರೆ ಮಾರ್ಕೆಟ್ಗೆ ಹೋಗಿ ಏನೂ ಇಲ್ಲರಿ. ಅಪೋಲೋ ಫಾರ್ಮಸಿ ಒಳಗೆ ಹೋಗಿದ್ವಿ. ನಾವು ತಿಂಗಳ ತಿಂಗಳ ಅಲ್ಲಿಂದೇ ತೊಗೊಂಡು ಬಂದು ಯೂಸ್ ಮಾಡತ್ತೇವ್ರಿ. ಟಾಯ್ಲೆಟ್ ಕ್ಲೀನರ್ ಆಗಲಿ, ಹಾರ್ಪೇಕ್ ಆಗಲಿ, ಶಾಂಪು, ಎಣ್ಣೆ ಅಲ್ಲಿಂದೇ ತೊಗೊಂಡು ಬಂದು ಯೂಸ್ ಮಾಡತ್ತೀವಿ. 100 ರೂಪಾಯಿಗೆ 3 ನೋಡ್ರಿ ಇವು ಟಾಯ್ಲೆಟ್ ಕ್ಲೀನರ. 100 ರೂಪಾಯಿ ಕೊಟ್ರೆ 3 ಕೊಡ್ತಾರೆ ರೀ. ಮತ್ತು ಶಾಂಪು ಮತ್ತು ಫಿನೈಲ್ ಅದನ್ನು ಕೂಡ 100 ರೂಪಾಯಿಗೆ 3 ನೋಡ್ರಿ. ನಾವು ಇದು ಟಾಯ್ಲೆಟ್ ಕ್ಲೀನರ್ 2 ತೊಗೊಂಡೇವ್ ರೀ. ಮತ್ತು ಫಿನೈಲ್ ಡಬ್ಬಿ 1 ತೊಗೊಂಡೇವ್ ನೋಡ್ರಿ. ಫಿನೈಲ್ ಡಬ್ಬಿ ಆಲ್ರೆಡಿ 1 ಐತ್ರಿ ಮನ್ಯಾಗ, ಅದಕ್ಕೆ 1 ತೊಗೊಂಡೀನಿ. ಹಾಂ, 1 ಡಬ್ಬಿ 1 ತಿಂಗಳ ತನ ಹೋಗ್ತೈತ್ರಿ ಇದು ರೀ. ಇವೆಲ್ಲ ಕೂಡಿಸಿ 100 ರೂಪಾಯಿಗೆ 3 ನೋಡ್ರಿ. ಒಂದೇ ತೊಗೊಂಡ್ರ ಹೊರಗಡೆ ಹಾರ್ಪಿಗೆ ಇರ್ಬೇಕ 80 ರೂಪಾಯಿ ಐತಿ. ಆದ್ರೆ ಇದು ಸಿಂಗಲ್ ತೊಗೊಂಡ್ರೆ 80, 3 ತೊಗೊಂಡ್ರೆ 100 ರೂಪಾಯಿಗೆ 3. ನೀವು ಏನ್ ಬೇಕಾದ್ ತಗೋಬಹುದು. 3 ಇವೆ ತೊಗೊಂಡ್ರೆ ನಡೀತದ, ಇಲ್ಲಂದ್ರೆ 3 ಇವು ತೊಗೊಂಡ್ರೆ ನಡೀತದ, ಇಲ್ಲಂದ್ರೆ ಇವು 2 ಇವು 1 ತೊಗೊಂಡ್ರು ನಡೀತದ. ಹ್ಯಾಂಡ್ ವಾಶ್ ಬ್ರಷ್ ಮೆಡಿಸನ್ ಇರ್ತಾವ, ಇಂಥ ಕೆಲವೊಂದು ಆಫರ್ ಇರ್ತಾವ. ಮತ್ತೆ ಎಣ್ಣೆ ತಿಂಗಳ ತಗೊಂಡ್ ಬಂದಿದ್ದಲ್ರಿ ಬಜಾಜ್ ಕೊಕೊನಟ್ ಆಯಿಲ್ ಇಲ್ಲಿ ಹೊರಗಡೆ ತೊಗೊಂಡ್ರ. ಆಕ್ಚುಲಿ ಹೋದ ತಿಂಗಳು ತೊಗೊಂಡಿದೆ ಅದು. ಹೊರಗಡೆ ತೊಗೊಂಡ್ರ ಒಂದಕ್ಕೆ 250 ರೂಪಾಯಿ ಐತಿ. 600 ml ಇದು. 600 ml ಇರ್ಬೇಕು. 600 ml ಐತ್ರಿ, 250 ರೂಪಾಯಿ ಐತಿ. ಆದ್ರೆ ಅಲ್ಲಿ ಅಪೋಲೋ ಫಾರ್ಮಸಿ ಒಳಗೆ ಒಂದ್ರ ಮ್ಯಾಗ ಒಂದು ಫ್ರೀ ಐತಿ. ಈಗ 250 ರೂಪಾಯಿ ಕೊಟ್ಟಿದ್ರಲ್ರಿ, ಒಂದ್ರ ಮೇಲೆ ಒಂದು ಡಬ್ಬಿ ಫ್ರೀ ಕೊಟ್ಟಾರ್ರಿ ಅವ್ರು. ಇನ್ನಾದ್ರು ಆಫರ್ ಒಳಗೆ ಐತ್ರಿ ಅದು ಎಣ್ಣೆ. ಈಗ ಅಪೋಲೋ ಫಾರ್ಮಸಿ ಒಳಗೆ ಐತಿ. ಎಣ್ಣೆ ಭಾಳ ಚಲೋ ಐತ್ ನೋಡ್ರಿ. ನನಗ ಒಬ್ರು ಕಮೆಂಟ್ ಮಾಡಿದ್ರು, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ತಲೆಗೆ ಅಂತ ಹೇಳಿ. ನಾಜಾಜ್ ಕೊಕೊನೆಟ್ ಅವೆಲ್ಲ ಯೂಸ್ ಮಾಡತ್ತೀನಿ ನೋಡ್ರಿ. ಮೊದಲ ಪ್ಯಾರಾಶೂಟ್ ಯೂಸ್ ಮಾಡ್ತಿದ್ದೀವಿ, ಈಗ ಬಜಾಜ್ ಕೊಕೊನಟ್ ಅಯ್ಯಲ್ಲ ಯೂಸ್ ಮಾಡತ್ತೀವಿ. ಇದು ಚಲೋ ಐತೆ ಎಣ್ಣೆ, ಅದು ಮಸ್ತ್ ಐತಿ. ಹಂಗೆ ಮತ್ತು ಮಕ್ಕಳಿಗೆ ನೋಟ್ಬುಕ್ಸ್ ತೊಗೊಂಡು ಬಂದೇವೆ ನೋಡ್ರಿ. ನೋಟ್ಬುಕ್ ತೊಗೊಂಡು ಬಂದೇವ್ರಿ. ನಮ್ಮ ಏಷ್ಯಂದೇನೋ ನೋಟ್ಬುಕ್ ಮುಗ್ದೈತಂತ್ರಿ, ಗಣಿತ ಮತ್ತು ಕನ್ನಡ. ಅವನಿಗೆ ನೋಟ್ಬುಕ್ ತೊಗೊಂಡು ಬಂದೀವಿ. ಮತ್ತು ದ್ರಾಕ್ಷಿ ಹಣ್ಣು ತೊಗೊಂಡು ಬಂದೇವು ನೋಡ್ರಿ. ಬ್ಯಾಸಗಿದಿಂದಾಗ ದ್ರಾಕ್ಷಿ ಕಲ್ಲಂಗಡಿ ಹಣ್ಣು ನೋಡಿದ್ರೆ ತಿನ್ಬೇಕು ಅನಿಸ್ತೈತ್ರಿ. ಮಧ್ಯಾಹ್ನ ಟೈಮಲ್ಲಿ ನೋಡಿದ್ರೆ ತಿನ್ಬೇಕು ಅನಿಸ್ತೈತ್ರಿ ಅದು. ಮಧ್ಯಾಹ್ನ ಟೈಮಲ್ಲಿ ದ್ರಾಕ್ಷಿ ಕಲ್ಲಂಗಡಿ ಹಣ್ಣು ಮತ್ತು 1 kg ಈ ಶಾಮದಲ್ಲಿ ತೊಗೊಂಡು ಬಂದೇವು ನೋಡ್ರಿ.
ಆಲ್ರೆಡಿ ಮನ್ಯಾಗ ಇದ್ದೂ ರೀ ಶಾಬುದಾನಿ, ಮನೆ ನಾನು ತಿಂಗಳದಾಗ ಗ್ರಾಸ್ಲಿ ತೊಗೊಂಡು ಬಂದಿನಲ್ರಿ, ಅದ್ರಾಗ ತುಂಬಿದ್ದೀನಿ ರೀ. ಮತ್ತೆ ಈಗ ಎಕ್ಸ್ಟ್ರಾ ತೊಗೊಂಡು ಬಂದೀನಿ ರೀ, ಇದು 1 kg ರೀ. ಯಾಕೆ ತೊಗೊಂಡು ಬಂದಿನಂದ್ರೆ ಈಗ ಬ್ಯಾಸಗಿದಿಂದಾಗ ನಿಮಗೂ ಕೂಡ ಗೊತ್ತಿರ್ತೈತಲ್ರಿ, ಹಪ್ಪಳ ಎಲ್ಲ ಮಾಡ್ತಾರೆ, ಶಾವಂಗಿ ಹಪ್ಪಳ ಚಿಪ್ಸ್ ಇವೆಲ್ಲ ರೆಡಿ ಮಾಡ್ತಾರ್ರಿ. ನಾನು ಕೂಡ ಶಾಬುದಾನಿ ಹಪ್ಪಳ ಮಾಡ್ಬೇಕನ್ನತ್ತೀನಿ, ನೋಡೋಣ್ರಿ. ನಾಳೆ ಟೈಮ್ ಸಿಕ್ಕಿದ್ರೆ ನಾಳೆ ಮಾಡ್ತೀನಿ ರೀ, ಇಲ್ಲಾಂದ್ರೆ ನಾಡ್ದು ಮಾಡ್ತೀನಿ. ಮಾಡೋ ಟೈಮಲ್ಲಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ರೀ. ಹಾಂ, ಇನ್ನ ಖಾರ ಕುಟ್ಕೋಬೇಕ್ರಿ, ಮೆಣಸಿನ್ಕಾಯಿ ಇನ್ನ ಬಂದಿಲ್ಲ, ಅದಕ್ಕೆ ಸುಮ್ ಕೂತೀನಿ ಇಲ್ಲಿ. ಹಾಂ, ಮೆಣಸಿನ್ಕಾಯಿ ಇಲ್ಲೇ ತಗೋಬೇಕಂದ್ರ, ಮೆಣಸಿನ್ಕಾಯಿ ಇಲ್ಲೇ ತಗೋಬೇಕಂದ್ರೆ 400 ಇಲ್ಲಂದ್ರೆ 450 ರೂಪಾಯಿ ಕಿಲೋ ಹೇಳತ್ತಾರ್ರಿ. ಆ ರೇಟ್ ಕೇಳಿ ನಮ್ಮ ಕಾಕು ಬಂದಿದ್ರಲ್ರಿ ಮೊನ್ನೆ, ರೇಟ್ ಕೇಳಿ ಇಲ್ಲಿ ಭಾಳ ತುಟ್ಟಿ ಅದಾವ. ನಮ್ಮ ಊರ ಕಡೆ 150 ಇಲ್ಲಂದ್ರೆ 200 ರೂಪಾಯಿ ಕಿಲೋ ಕೊಡ್ತಾರೆ. ಚಲೋ ಖಾರ ಮೆಣಸಿನ್ಕಾಯಿ ಇರ್ತಾವ. ನಾ ಅಲ್ಲಿಂದೇನೆ ನಿನಗೆ ಒಂದು 4 ಇಲ್ಲಂದ್ರೆ 5 ಕಿಲೋ ಕೊಟ್ಟು ಕಳಿಸ್ತೀನಿ. ಆಮೇಲೆ ನೀನು ಇಲ್ಲಿ ಮಸಾಲದ ತೊಗೊಂಡು ಕುಟಾತೆ ಅಂತ ಹೇಳಾಳ್ರಿ. ನೋಡೋಣ್ರಿ, ಇನ್ನೊಂದು 4 ದಿನದಾಗ ಅವರು ಮೆಣಸಿನ್ಕಾಯಿ ಕೊಟ್ಟು ಕಳಿಸ್ತಾರಂದಾರ, ಆ ಟೈಮಲ್ಲಿ ಖಾರನೂ ಮಾಡ್ತೀನಿ ರೀ. ಹಪ್ಪಳ ಮಾಡ್ತೀನಿ. ಮತ್ತೆ ಆಲೂಗಡ್ಡೆ ಶಿಕ್ಕು ಅಂದ್ರೆ ಸಂತ್ಯಾಗ ಸಣ್ಣ ಸಣ್ಣ ಬರ ಆತಾವ್ರಿ ಆಲೂಗಡ್ಡೆ ರೀ. ಅದ್ ದೊಡ್ಡ ದೊಡ್ಡ ಆಲೂಗಡ್ಡೆ ಬಂದಂದ್ರೆ ಅದರ್ಧ ಚಿಪ್ಸ್ ಮಾಡಕ್ ಚಲೋ ಆತೈತ್ರಿ. ಹಾ, ಇಷ್ಟು ದೊಡ್ಡ ದೊಡ್ಡ ಆಲೂಗಡ್ಡೆ ಬಂತಂದ್ರೆ ಮಾರ್ಕೆಟ್ ಒಳಗೆ ತಗೊಂಡು ಬಂದು ಚಿಪ್ಸ್ ಒಂದು ಮಾಡೋದು ನೋಡ್ರಿ. ಇದೇ ವರ್ಷ ಮಾಡತ್ತೀನಿ ನಾನು ಹಪ್ಪಳ ಇಂಥವೆಲ್ಲ ಚಿಪ್ಸ್ ಅದು, ಯಾಕಂದ್ರೆ ಇಲ್ಲಂದ್ರೆ ನಮ್ಮ ಕಾಕು ನಮ್ಮ ಮಮ್ಮಿನೇ ಮಾಡ್ಕೊಟ್ಟು ಕಳಿಸಿದ್ರಿ ನನಗೆ. ಹಾ, ಅವರೇ ಕೊಟ್ಟು ಕಳಿಸಿದ ಅದಾವ್ರಿ. ನಾವು ಸ್ವಲ್ಪ ಉಳ್ದಾವ ಬುಕ್ನಿ ಅದಾವ್ರಿ, ಮುಗ್ದಾವ್ರಿ. ಅನ್ನ ಸುಮ್ಮನೆ ನಾನೇ ಮಾಡೋದು. ಒಂದು ಸ್ವಲ್ಪ ಸ್ವಲ್ಪ ನಮ್ಗೆ ಹ್ಯಾಂಗ ಹೇಳ್ತೈತೆ ಹಂಗ ಮಾಡ್ಕೋತ ಹೋಗೋದ್ರಿ, ಕಲಿಯೋದ್ರಿ. ನಾವು ಮಾಡ್ಕೋತ ಹೋಗೋದಲ್ರಿ, ಅವರೇ ಮಾಡ್ಕೊಡು ಅಂದ್ರೆ ಅಲ್ಲಿ ತನಕ ಮಾಡ್ಕೊಡ್ಬೇಕಿದ್ರು. ಹಾ, ಯಾವಾಗ ಸ್ವಲ್ಪ ಸ್ವಲ್ಪ ನಮ್ಗೆ ಹ್ಯಾಂಗ ಅನುಕೂಲ ಆಗ್ತೈತಿ ಹಂಗಂಗ ಮಾಡ್ಕೋತ ಹೋಗೋದು ನೋಡ್ರಿ. ನೋಡ್ರಿ, ಈಗ ಊಟ ಮಾಡ್ತೀವಿ, ಟೈಮ್ನು 1 ಗಂಟೆಗೆ ಐತಿ. ಅಡುಗೆ ಅದು ಎಲ್ಲ ಮಾಡಿ ಇಟ್ಟಿದ್ದೀನಿ ರೀ, ಕೆಲಸ ಅದು ಎಲ್ಲ ಮುಗೀತು. ಮತ್ತು 5 ಗಂಟೆಗೆ ರೀ ಅಲ್ಲಿ ನಾಟಕ ಐತಂತಲ್ರಿ ಜ್ವಲೆ ಮೇಡಮ್ ಸ್ಕೂಲ್ದಾಗ ರೀ, ಶಿವಾಜಿದ್ದು ನಾಟಕ ರೀ. ನಿನ್ನೆ ಚಾಲು ಆಗ್ಯದಂತ್ರಿ, 1 ತಾರೀಕಿಂದು 1 ತಾರೀಕಿಂದ 5 ತಾರೀಕಿ ತನಕ ಚಾಲು ಇರ್ತೈತಂತ್ರಿ. ಮರಾಠಿದಾಗೆ ಇದ್ರೆ ಬೇಕ್ರಿ ಅದು ಶಿವಾಜಿದ್ದಾನ. ಇವತ್ ನಿಮ್ ಸೂಟಿ ಐತಲ್ರಿ ಗುರುವಾರ, ನೋಡೋಣ ಸಂಜೆ ಬರೋಣಲ್ರಿ. ಇವತ್ತೇ ಹೋಗೋ ಚಾನ್ಸಸ್ ಇರ್ತೈತಿ. ಟ್ಯೂಷನ್ ಒಂದಿನ ಸುಟ್ಟಿ ಕೊಡೋದ್ರಿ, ಅವರು ಚಂತನ ದಿನ ದಿನ ಹೋಗಿ ಬೇಜಾರು ಆಗ್ತಾರ. ಈಗ ಐತ್ರಿ ನೀವು ನಾಳೆ ಹಿಡಿದು ಮತ್ತೆ ಸರ್ ರಾತ್ರಿನೇ ಡ್ಯೂಟಿ ಇರ್ತೈತಿ, ನಮ್ಮ ಕೈಯಾಗ ಸಿಗೋದೇ ಇಲ್ರಿ. ನೀವು ಎಲ್ಲೂ ಹೊರಗಡೆ ಹೋಗತ್ತಾರ ರಾತ್ರಿ ಟೈಮ್ನಾಗ. ಇವತ್ತು ಸುಟ್ಟಿ ಐತಿ, ಸಂಜೆಗೆ ಹೋಗಿ ನಾಟಕ ಅದು ನೋಡ್ಕೊಂಡು ಬರೋಣ್ರಿ. ಹ್ಞೂ, ಹಂಗೆ ನಿಮಗೂ ಕೂಡ ತೋರಿಸ್ತೀನಿ ರೀ ಯಾವ ರೀತಿ ಇರ್ತೈತಿ ನಾಟಕ ಅನ್ನೋದು. ಇವ ಐತಲ್ರಿ ಅಲ್ಲಿ ಪೋಸ್ಟರ್ ಎಲ್ಲ ಹಾಕ್ಯಾರಲ್ರಿ ಬಸ್ ಸ್ಟ್ಯಾಂಡ್ ಒಳಗೆ. ಹ್ಞೂ, 1 ತಾರೀಕಿಂದ 5 ತಾರೀಕಿ ತನ ಸಂಜೆಗೆ 6 ಗಂಟೆಗೆ ಚಾಲೂ ಮಾಡ್ತೀವಿ ಅಂತ ಹೇಳ್ಯಾರಲ್ರಿ. ನೋಡೋಣ್ರಿ, ಇವತ್ತು ಹೋಗ್ತೀವ್ರಿ ನೋಡಕ್ಕೆ. ನಿಮಗೂ ಕೂಡ ಶೇರ್ ಮಾಡ್ತೀನಿ ರೀ ಹೋದ್ರೆ. ಈಗ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ ರೀ, ಟೈಮ್ನು 6 ಗಂಟೆಗೆ ಐತಿ. ಕೆಲಸ ಎಲ್ಲ ಮುಗಿಸಿ ಚಾ ಮಾಡಿಕೊಡ್ದೀವಿ. ಮಧ್ಯಾಹ್ನ ದ್ರಾಕ್ಷಿ ತೊಗೊಂಡು ಬಂದೇವಲ್ರಿ, ಅದನ್ನು ಕೂಡ ತಿಂದೀವಿ. ತಿಂದು ಈಗ ರೆಡಿಯಾಗಿದ್ದೇವೆ ನೋಡ್ರಿ. ನಿಮಗೆ ಮಧ್ಯಾಹ್ನನೇ ಹೇಳಿದೈತಲ್ರಿ, ಇವತ್ತು ಸಂಜೆಗೆ ಶಿವಾಜಿ ನಾಟಕ ಐತಿ ಇಲ್ಲಿ ಜೊಲ್ಲೆ ಸ್ಕೂಲ್ದಾಗ, ನೋಡಕ್ಕೆ ಹೋಗ್ತೀವಂತ ಹೇಳಿ ಮಕ್ಕಳೂ ಸ್ಕೂಲಿಂದ ಬಂದಾರ್ರಿ. ಬಂದು ಕೆಸಿ ಅವರು ನೋಡಕ್ಕೆ ಹೋಗೋದೈತಿ ನಾಟಕ ಅಂಥೇಳಿ ಅಭ್ಯಾಸ ಎಲ್ಲ ಮುಗಿಸಿಟ್ಟಾರ್ರಿ. ಮುಗಿಸಿರಿಲ್ಲ ಅಭ್ಯಾಸ ಎಲ್ಲ? ಹಾ, ಅದೇ ಹೊರ ಹೋಗೋದೈತಿ ಅನ್ನ ಎಲ್ಲ ಅಭ್ಯಾಸ ಮುಗಿಸ್ಯಾರ್ರಿ ಅವರು. ಈಗ ಶಿವಾಜಿ ನಾಟಕ ನೋಡಾಕತ್ತೀವಿ, ಇಲ್ಲ ನೋಡಾಕ ಹೊಂಟೀವಿ. ಹಾ, ಶಿವಾಜಿ ನಾಟಕ ನೋಡಾಕ ಹೊಂಟೀವಿ. ಅಂಟಿಯವ್ರಿಗೂ ಬಾ ಅಂತ ಹೇಳು. ಇವತ್ತ ಟ್ಯೂಷನ್ಗೆ ರಜಾ ತಗೊಂಡಾರ್ರಿ ಅವರು. ಅವ್ರೇನ್ ತಗೊಂಡಿಲ್ರಿ, ನಾವೇ ಬಿಡಿಸಿದೀವಿ. ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಹೇಳಿದೀನಿ ರೀ ಇವತ್ತೊಂದು ದಿನ ಬರೋದಿಲ್ಲ ಮಕ್ಕಳು ಅಂತ ಹೇಳಿ. ಅವರು ದಿನ ಹೋಗಿ ಬೇಜಾರಾಗ್ತೈತಲ್ಲ, ಒಂದಿನ ಆದರೂ ಹೊರಗಡೆ ಹೋಗೋಗ್ಬೇಕಲ್ರಿ, ಎಂಟರ್ಟೈನ್ಮೆಂಟ್ ಅಷ್ಟೇ. ಡೇದಾಗ ಅವರು ರವಿವಾರ ಅಷ್ಟೇ ಇರ್ತಾರ್ರಿ. ಹೌದ್ರಿ, ಒಂದ್ ಸ್ವಲ್ಪ ಹೋರ ಹೋಗಿ ಸುತ್ತಾಡ್ ಬರೋದ್ರಿ, ಅಷ್ಟೇ ಮೈಂಡ್ ಫ್ರೆಶ್ ಆಗ್ತೈತಿ. ಅವ್ರಿಂದ ಅವ್ರಿಗೂ ಬೋರ್ ಆಗ್ತೈತ್ರಿ ದಿನ ಸಾಲಿಗೆ ಟ್ಯೂಷನ್ಕ. ಟ್ಯೂಷನ್ಕ 6 ಗಂಟೆಗೆ ಹೋದ್ರೆ 8:00 ಬರ್ತಾರ್ರಿ ಅವರು. 8:00 ಬಂದು ಮತ್ತೆ ಸಾಲಿಂದ ಅಭ್ಯಾಸ ಮಾಡ್ಕೊತ ಕುಂಡಿರ್ತಾರ, ಅದ್ರಾಗೆ ಅವ್ರದ್ದು ಟೈಮ್ ಎಲ್ಲ ಹೋಗ್ಬಿಡ್ತೈತ್ರಿ, ದಿನ ಎಲ್ಲ ಅದ್ರಾಗೆ ಹೋಗ್ಬಿಡ್ತೈತಿ. ಅನ್ನ ಇವತ್ತೇ ನಮ್ಗೆ ಹೊರ ಹೋಗಕ್ಕೆ ಟೈಮ್ ಸಿಗ್ತೈತ್ರಿ, ಯಾಕಂದ್ರೆ ಇವ್ರದ್ದು ರಜಾ ಇರ್ತೈತಿ. ಇವತ್ತೊಂದಿನ ಸುಮ್ಮ ಹೋಗಿ ಬರೋದ್ರಿ ಅಷ್ಟೇ. ಅದನ್ನು ಹುಡುಗರು ಟ್ಯೂಷನ್ ಕಳಿಸಿದ್ರೆ ಎಲ್ಲೂ ಹೋಗೋದಿಲ್ಲರಿ, ಮನೆಯಾಗೆ ಇರ್ತೀವಿ. ನಡ್ರಿ ಈಗ ಹೋಗಿ ಬರೋಣ್ರಿ, ಟೈಮ್ನು 6:10 ಐತಿ.
ಇನ್ನ ಮುಂದ ಐತದ ಇನ್ನ ಬಾಳ ದೂರ ನಾ ಇಷ್ಟ ಎಲ್ಲ ಗಾಡಿ ಬರತಾವ ಮತ್ತ ಹಂಗೆ ಅಲ್ಲಿ ಟ್ರಾಫಿಕ್ ಆಗೈತ್ರಿ ರೋಡ್ ಮೇಲೆ ಬಾಳ ಜನ ಬಂದ್ರ ನಾ ಸುಮ್ ನಾರ್ಮಲ್ ಆಗಿರ್ತದ ನಾ ಅನ್ಕೊಂಡ್ರಿ ಇದೇನಿದ ಗಾಡಿ ಒಂದು ಅರ್ಧ ಕಿಲೋಮೀಟರ್ ದೂರ ಹೆಚ್ಚು ಹೊಂಟಿದೇವ್ ನೋಡ್ರಿ ನಡ್ಕೋತ ಫುಲ್ ರಶ್ ಐತಿ ಇನ್ನ ಹೆಂಗ ಹೆಂಗ ಮುಂದೈತಿ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡೋಣ ಇಲ್ಲ ಇಲ್ಲ ಯಾರು ಹಿಂಗ್ ಮಾಡ್ಯಾರ ನೋಡಲ್ಲಿ ಶಿವಾಜಿ ಕಿಲ್ಲಾ ಮಣ್ಣಲ್ಲಿ ಇಲ್ಲ ಅದ ಇದ್ರಲ್ಲಿ ಮಾಡ್ತಾರ ಅದ ನೋಡ್ರಿ ಎಲ್ಲ ಯಾರು ಹಿಂಗ ಹೆಚ್ಚ ಪಾನಿಪುರಿ ಬೇಲ್ಪುರಿ ಎಲ್ಲ ಇಲ್ಲೇ ಬಂದಾರ ನೋಡ್ರಿ ಅಂಗಡಿ ಮತ್ತೆ ಇವು ಟಿಕೆಟ್ ತೋರ್ಸಿದ್ರೆ ಅಷ್ಟೇ ಬಿಡ್ತಾರ ಒಳಗೆ ನಮ್ಗೆ ಒಬ್ರು ಕೊಟ್ಟರು ಅವ್ರ ತೊಗೊಂಡು ಹೊಂಟಿದೀವಿ ಒಬ್ರ ಬಳಿ ಎಷ್ಟಾಯ್ತು ಅವ್ರು ಕೊಟ್ರು ನಮಗೆ ನಮಗೂ ಗೊತ್ತಿಲ್ಲ ಅದು ಟಿಕೆಟ್ ಬಗ್ಗೆ ಎಲ್ಲ ಬ್ಯಾಂಕಿಗೆ ಹೋಗಿ ತೊಗೊಂಡ್ಬರ್ಬೇಕಂತ ಬರ್ರಿ ನೋಡೋಣ ಹೆಂಗೈತಿ ನಾಟಕ ತೋರಿಸ್ತೀನಿ ಏನು ಹಕ್ಕಿಗಳು ಜೊಲ್ಲೆ ಗ್ರೂಪ್ಸ್ ಅರೇಂಜ್ ಮಾಡಿದಾರಪ್ಪ ಇದು ಅಲ್ಲಿ ಮುಂದೆ ಹೋಗೋಣ ಬಾ ಯಾರು ಹಿಂಗೆ ಕಿಲ್ಲ ತಯಾರು ಮಾಡ್ಯಾದ ನೋಡು ಹಾಂ ನಮಗಂತೂ ಕೂಡ ಸೀಟ್ ಸಿಕ್ಕೈತ್ರಿ ಇನ್ನ ತುಂಬ ಆಗತ್ತೈತೆ ಹಂಗೆ ಜನ ಬರ ಆಗತ್ತೈತಿ ಭಾಳ ದೊಡ್ಡ ಪ್ರಮಾಣದಾಗ ಅರೇಂಜ್ಮೆಂಟ್ ಮಾಡ್ಯಾರ ಇದೇನು ನಾ ಸುಮ್ ನಾರ್ಮಲ್ ನಾಟಕ ಅಂದ್ರೆ ನಾಟಕ ಇರ್ಬೇಕಂತ ಅಂದ್ಕೊಂಡಿನಿ ನೋಡು ಕಿಲ್ಲ ಗಿಲ್ಲ ಹೆಂಗೆ ರೆಡಿ ಮಾಡ್ಯಾರ ಇವಾನ ಏಯ್ ಕಿಲ್ಲ ಗಿಲ್ಲ ನೋಡು ಶಿವಾಜಿದ ನಾಟಕ ಸ್ಟಾರ್ಟ್ ಆಗಿಲ್ರಿ ನೋಡ್ರಿ ಜನ ಎಷ್ಟು ಬಂದೈತಿ ಇನ್ನ ಹಿಂಗೆ ಬರಂದೇ ಬರ ಹತ್ತಾರಪ್ಪ ನೋಡ್ರಿ ಜನ ಎಷ್ಟು ಬಂದೈತಿ ಜಾಗ ಹಿಡ್ಕೊಂಡು ಕುತ್ತಾಳೈತಿ ನೋಡಕ್ ಇಂಥವ್ ನಾಟಕ ಗೀಟಕ್ ಭಾಳ ಇಂಟ್ರೆಸ್ಟ್ ಐತಿ ಎಲ್ಲ ತುಂಬ ನೋಡಪ್ಪ ಏನು ಲೈಟಿಂಗ್ ಏನು ಅರೇಂಜ್ಮೆಂಟ್ ಇದೆ ಇನ್ನ ಸ್ಟಾರ್ಟ್ ಆಗಿಲ್ಲ ನಾಟಕ ಒಂದೊಂದು ಸಪ್ರೇಟ್ ಒಂದೊಂದು ಇದು ತುಂಬ್ತಂದ್ರೆ ಮತ್ತೆ ಬೇರೆ ಹಿಂದಿಂದ ಮತ್ತೆ ಹಿಂದಿಂದ ಅದು ತುಂಬ್ತದ ಮತ್ತೆ ಹಿಂದಿಂದ ಹೋಗೋ ನೋಡ್ರಿ ಅದು ಲೈಟಿಂಗ್ ರಿಂಗಿಂಗ್ ಐತಿ ಏನಂತಾತು ನೋಡ್ರಿ ಎದ್ದ ನಿಂತು ನೋಡಕ್ಕಂದ್ರೆ ಆಜ್ ನಿಪಾನಿ ಮದೆ ಜೊಲ್ಲೆ ಗ್ರೂಪ್ ಆಯೋಜಿತ ಶಿವಪುತ್ರ ಸಂಭಾಜಿ ಮಹಾನಾಟ್ಯಾಚ್ಯ ದುಸರಾ ದಿವಸೀಯ ಕಾರ್ಯಕ್ರಮಾಚ ವ್ಯಾಸಪೀಠಾವರ ಉಪಸ್ಥಿತ ದಿವ್ಯ ಸಾನ್ನಿಧ್ಯ ಮನೂನ್ ಲಾಭಲೇಲೆ ಜೊಲ್ಲೆ ಪರಿವಾರಚೆ ಮಾರ್ಗದರ್ಶಕ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿನ ಮೀ ನಮಸ್ಕಾರ ಕರುನ್ ತುಮ ಸರ್ವಾಂಚ್ಯ ವತಿನ ಸಹರ್ಷ ಸ್ವಾಗತ ಕರ್ತೋ ತ್ಯಾಚ್ ಬರೋಬರ್ ಈಗ ನಾಟಕ ಅಂತೂ ಸ್ಟಾರ್ಟ್ ಐತೆ ನೋಡ್ರಿ ನಾಟಕದ ಅರೇಂಜ್ಮೆಂಟ್ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಕಿಲ್ಲ ಮಾಡ್ಯಾರ ಸ್ಟೇಜ್ ಏನ್ರಿ ಭಾಳ ಅಂದ್ರೆ ಭಾಳ ನಾಟಕ ಚಲೋ ಐತ್ರಿ ನಾವು ಏನಾದರೂ ನಾರ್ಮಲಾಗಿ ಇದ್ದಿರ್ಬೇಕಂತ ಹೇಳಿ ಬಂದಿದ್ದೇವ್ರಿ ಆದರೆ ಇಲ್ಲಿ ಬಂದು ನೋಡೋಣ ಎಷ್ಟು ಜನ ಮತ್ತು ಕಿಲ್ಲ ಕಟ್ಟಿದನ್ನು ನೋಡಿ ನಾಟಕ ಮಾಡೋದನ್ನು ನೋಡಿ ನಮಗಂದ್ರೆ ಶಾಕೇ ಆಗ್ಬಿಟ್ಟು ಹಂಗೆ ನಾಟಕ ನೋಡ್ತಾ ನೋಡ್ತಾ ನಮ್ಮ ಮನೆಯವರು ಹೋಗಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ತೊಗೊಂಡು ಬಂದಾರ್ರಿ ಸ್ನ್ಯಾಕ್ಸ್ ತಿನ್ಕೋತಾ ನಾಟಕ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೇವ್ರಿ ನಿಮಗೂ ಕೂಡ ತೋರಿಸ್ತಾ ಇದ್ದೀವಿ ನೀವು ಕೂಡ ನೋಡ್ರಿ ಎಂಜಾಯ್ ಮಾಡ್ರಿ ಮತ್ತೆ ತೆಗಿ ಸ್ನ್ಯಾಕ್ಸ್ಗಳು ಈಗ ವೆಪರ್ಸ್ ಮುಗಿದು ಈಗ ಮತ್ತೆ ಏನೇನು ತಂದಿದ್ದೀವಿ ನೋಡು ಇನ್ನೊಂದು 5 ನಿಮಿಷ ಬ್ರೇಕ್ ಕೊಟ್ಟಾರ ಈಗ ವಾ ಬಾಳ ರಶ್ ಐತಪ್ಪ ಇದು ಬೇಡಾನ ಹೋಗೋದು ಹೆಂಗಿದೆ ಹೋಗೋದೇ ಆಗಂಗಿಲ್ಲ ರೀ ಮಂದಿ ನೋಡ್ರಿ ಎಷ್ಟೈತಿ ಗಾಡಿಗಳು ಒಂದು 5
ಬಟಾಣಿ ಎಲ್ಲ ರಿಯಲ್ ನೋಡಿದ್ರಿ ಎಲ್ಲ ಶೋ ಮರ ಇದ್ರಾಗಿನ್ ಬಂದಂಗ ಹಂಜೆ ಬಂದ್ಬಿಟ್ಟಿದ್ಯ ನಾವು ಇನ್ನ ಲಾಸ್ಟಿಗೆ ಬಿಟ್ರ ನಾವು ಹೋಗೋದಕ್ಕೆ ಆಗೋದಿಲ್ರಿ ಹೀಗೆ ಬರತ್ತಲ್ಲ ಸಾಕೈತ್ರಿ ನಮ್ಗ ನೋಡಿ ಇಲ್ಲಿನೂ ನೋಡತ್ತಾರ ಕೂತ ಜನ ಹೊರಗಡೆ ಇಲ್ಲಿನೂ ಕೂತ ಗಾಡಿ ಎಲ್ಲ ಹಚ್ಚಿರಿ ಇಲ್ಲಿ ಎಲ್ಲಿ ಐತೆ ಅನ್ನೋದನ್ನು ಗೊತ್ತಾಗಲ್ಲಾಗೈತಲ್ರಿ ಗಾಡಿ ಈ ಗಾಡಿ ತೆಗೆದು ಭಾಳ ಕಷ್ಟ ಐತ್ರಿ ಏ ನೀವು ಬರ್ರಿ ಇಲ್ಲಿ ಎಲ್ಲೈತೆ ನೋಡ್ರಿ ಗಾಡಿ ಹಾ ಆದ್ರೆ ಹೆಂಗೆ ಇದ್ರಾಗ ಆ ಕಡೆ ಮುಂದೆ ಇದ್ದಿರ್ಬೇಕ್ರಿ ಗಾಡಿ ರೀ ನೋಡ್ಕೋತ ಬರ್ರಿ ಅಲ್ಲಿಂದ ಸಿಕ್ತ್ರಿ ಹೊಂಟೇವ್ರಿ ಮನೆಗೆ ಈಗ ಹೊಂಟಾರ ರೀ ಒಬ್ಬೊಬ್ರು ಒಬ್ಬೊಬ್ರು ಆಮೇಲೆ ಎಲ್ಲರಿಗೂ ಬಿಡ ನಾ ಒಟ್ಟು ಹೋಗೋದೇ ಆಗಂಗಿಲ್ಲರಿ ಅಷ್ಟು ಮಂದಿ ಬಂದೈತ್ರಿ ಪೂರ್ತಿ ನಿಪ್ಪಾಣಿ ಊರೇ ಕಿತ್ಕೊಂಡು ಬಂದಂಗೆ ಆಗೈತ್ರಿ ಇಲ್ಲಿ ಮತ್ತು ಆಜು ಮಾಜು ಹಳ್ಳಿನವ್ರನ್ನೂ ಬಂದಿರಬೇಕ್ರಿ ಗಾಡಿ ಕಾರ್ ಮಾಡಿಕೊಂಡು ಈ ಕಡೆಲ್ಲ ಬೈಕೇ ನಿಲ್ದ್ರಸ್ಯಾರ ರೀ ಮತ್ತು ಕಾರ್ ಪಾರ್ಕಿಂಗ್ ಆ ಕಡೆ ಐತಿ ಇಲ್ಲಿಲ್ಲರಿ ಅಲ್ಲಿ ಮುಂದೆ ನೋಡ್ರಿ ಮುಂದಿದ್ದಿರ್ಬೇಕ್ರಿ ಸಿಕ್ ನೋಡ್ರಿ ನಮ್ಮ ಗಾಡಿ ಎಷ್ಟು ಗಾಡಿ ಏನ್ ರೀ ಇವು ಸುದ್ದಿ ಇನ್ನ ಐತ್ರಿ ನಾಟಕ ಹಂಗ ಮುಂದ ಈಗ ನಾವು ಬಂದೇವ್ ನೋಡ್ರಿ ಅರ್ಧ ನೋಡಿ ಆಮೇಲೆ ಬರೋದಕ್ಕೆ ಆಗೋದಿಲ್ರಿ ಹೊರಗ ಈಗೇ ನಮಗೆ ಆಗಲ್ಲಾಗಿತ್ರಿ ಎಷ್ಟು ಕಷ್ಟ ಆಗತ್ತೈತ್ರಿ ನೋಡ್ರಿ 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 ಈಗ ಬಂದೆ ನೋಡ್ರಿ ಮನೀಗ್ರಿ ಟೈಮ್ ನೋಡ್ರಿ ಎಷ್ಟು ಗಂಟೆಗೆ ಐತಿ ಟೈಮ್ 10 ಗಂಟೆಗೆ ಐತಿ ನೋಡ್ರಿ ಈಗ ಬಂದಿವಿ ಅಲ್ಲಿಂದ ಬರೋ ತನಕ ಸಾಕೈತಿ ನೋಡ್ರಿ ಮತ್ತ ಚಾಲೂನೇ ಐತ್ರಿ ನಾಟಕ ನಾವು ಒಂದ್ ಅರ್ಧ ನೋಡಿ ಬಂದಿವಿ ಗಾಡಿನೇ ಸಿಗಕ್ ತಯಾರಿ ಅಲ್ಲಿ ಅಷ್ಟು ಜನ ಅಷ್ಟು ಗದ್ಲ ಏನ ಅದಕ್ಕ ನಾವ್ ಅಂಜೆ ಓಡ್ ಬಂದೇವ್ರಿ ಈಗ ಒಮ್ಮಿಗೆ ಬಿಟ್ಟಂದ್ರ ನಾವೇನ್ ಮನಿಗೆ ಹೋಗ್ಬೇಕಂದ್ರ ರಾತ್ರಿ ಇಲ್ಲೇ ಬೆಳಕ್ ಹರಿತೈತಿ ಹೀಗೆ ಹೋಗೋಣ ನೋಡ್ರಿ ಅಂತ ಹೇಳಿ ಕರ್ಕೊಂಡ್ ಬಂದೇವ್ರಿ ಬಂದೇ ನೋಡ್ರಿ ಅಡಿಗೆನು ಮಾಡಿ ಹೋಗಿತ್ತಿಲ್ರಿ ನಾ ಸಾಂಬಾರ್ ಐತ್ರಿ ಒಂದ್ ಸ್ವಲ್ಪ ಅನ್ನ ಐತಿ ಬ್ರೆಡ್ ಪ್ಯಾಕೆಟ್ ಐತ್ರಿ ಮಧ್ಯಾಹ್ನ ತಗೊಂಡ್ ಬಂದಿದ್ರಿ ಈಗ ಒಂದ್ 4 egg ತಗೊಂಡ್ ಬಂದಿವಿ ಅಂಡ ಆಮ್ಲೆಟ್ ಮತ್ತ ಬ್ರೆಡ್ ತಿನ್ನೋದ್ರಿ ಒಂದ್ ಸ್ವಲ್ಪ ಮ್ಯಾಗ ಅನ್ನ ಸಾಂಬಾರ್ ತಿನ್ನೋದ್ರಿ ಈಗ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್.